ಶ್ರೀಲಂಕಾದ ಹಂಬನ್ತೋಟ ಪೋರ್ಟ್ನ ನಿರ್ವಹಣೆಯ ಜವಾಬ್ದಾರಿಯನ್ನು 99 ವರ್ಷಗಳ ಕಾಲ ಚೀನಾಗೆ ನೀಡಿದ್ದು ತಪ್ಪಾಯಿತು. ನಾವು ಭಾರತದ ಭದ್ರತಾ ಹಿತಾಸಕ್ತಿಗೆ ಧಕ್ಕೆ ತರಲು ಸಾಧ್ಯವಿಲ್ಲ. ಭಾರತವೇ ಮೊದಲು ಅನ್ನೋ ನೀತಿಯನ್ನು ಮುಂದುವರಿಸೋದಾಗಿ ಶ್ರೀಲಂಕಾ ಹೇಳಿದೆ. ವಿದೇಶಾಂಗ ವ್ಯವಹಾರಗಳಲ್ಲಿ ಚೀನಾದತ್ತ ಹೆಚ್ಚು ಮುಖ ಮಾಡಿದಂಥ ಶ್ರೀಲಂಕಾ ಈಗ ತಟಸ್ಥ ನೀತಿ ಅನುಸರಿಸಿ ಕಾರ್ಯತಂತ್ರ ಭದ್ರತಾ ವಿಷಯಗಳಲ್ಲಿ ಭಾರತಕ್ಕೆ ಅಪಾಯಕಾರಿಯಾಗಿರೋದಕ್ಕೆ ಸಾಧ್ಯವಿಲ್ಲ ಹಾಗೂ ಇರಲೂಬಾರದು ಅಂತ ಲಂಕಾ ಅಧ್ಯಕ್ಷ ಗೋಟಾಬಯ ಅವರು ಹೇಳಿದ್ದಾರೆ. ಭದ್ರತಾ ವಿಷಯದಲ್ಲಿ ಭಾರತವೇ ನಮಗೆ ಮೊದಲು, ಆದರೆ ದೇಶದ ಆರ್ಥಿಕ ಸಮೃದ್ಧಿಯ ದೃಷ್ಟಿಯಿಂದಾಗಿ ನಾವು ಬೇರೆ ವಿಷಯಗಳಲ್ಲಿ ತಟಸ್ಥರಾಗಿರಬೇಕಾಗುತ್ತೆ. ವಿದೇಶಾಂಗ ನೀತಿಗಳಲ್ಲಿ ತಟಸ್ಥವಾಗಿರೋದ್ರ ಜೊತೆಗೆ ಭಾರತದ ಕಾರ್ಯತಂತ್ರ ಭದ್ರತಾ ಹಿತಾಸಕ್ತಿಯನ್ನು ಶ್ರೀಲಂಕಾ ಬೆಂಬಲಿಸಿದೆ, ಅಷ್ಟೇ ಅಲ್ಲದೆ ಅದನ್ನು ರಕ್ಷಿಸುತ್ತೆ ಅಂತ ಅಧ್ಯಕ್ಷರು ಹೇಳಿದ್ದಾರೆ. ಇದೇ ವೇಳೆ ಹಂಬನ್ತೋಟ ಬಂದರನ್ನು ಚೀನಾಗೆ 99 ವರ್ಷಗಳ ಕಾಲ ಗುತ್ತಿಗೆ ನೀಡಿರೋದು ತಪ್ಪಾಗಿದೆ ಅಂತ ಕೂಡ ಶ್ರೀಲಂಕಾ ಇಲ್ಲಿ ಹೇಳಿದೆ. ಶ್ರೀಲಂಕಾದಲ್ಲಿ ರಾಜಪಕ್ಸೆ ಅವರ ಆಡಳಿತ ದೀರ್ಘಾವಧಿಯಿಂದ ಚೀನಾದ ಜೊತೆ ಹೆಜ್ಜೆ ಹಾಕಲಿದೆ ಅಂತ ಗುರುತಿಸಿಕೊಳ್ತಾ ಇತ್ತು. ಆದರೆ ಇತ್ತೀಚೆಗಷ್ಟೇ ಎರಡನೇ ಬಾರಿ ರಾಜಪಕ್ಸೆ ಸರ್ಕಾರ ಲಂಕಾದ ಆಡಳಿತ ಚುಕ್ಕಾಣಿ ಹಿಡಿದ ಬೆನ್ನಲ್ಲೇ ವಿದೇಶಾಂಗ ಸಚಿವರು ಈ ರೀತಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಭಾರತದೊಂದಿಗೆ ಲಂಕಾ ಸಂಬಂಧ ಮತ್ತಷ್ಟು ಗಟ್ಟಿಗೊಳ್ಳುವ ನಿಟ್ಟಿನಲ್ಲಿ ಚರ್ಚೆ ನಡೆಸ್ತಾ ಇದ್ದಾರೆ. ಹಂಬನ್ತೋಟ ಪೋರ್ಟನ್ನ ಕಟ್ಟೋದ್ರಲ್ಲಿ ಚೀನಾ ಶ್ರೀಲಂಕಾಗೆ ಬಹಳ ಸಹಾಯ ಮಾಡಿತ್ತು. ಅವ್ರಿಗೆ ದುಡ್ಡನ್ನ ಕೊಡೋದಿಕ್ಕಾಗಲಿಲ್ಲ ಅಂದ್ರೆ 99 ವರ್ಷಗಳ ಕಾಲ ಅದನ್ನ ಗುತ್ತಿಗೆ ಕೊಡಬೇಕು ಅಂತ ಕಂಡೀಷನ್ ಅನ್ನ ಹಾಕಿತ್ತು. ಈಗ ಇದೇ ನಿಟ್ಟಿನಲ್ಲಿ ಹಂಬನ್ತೋಟ ಪೋರ್ಟನ್ನ ಚೀನಾದವರು ಕಂಟ್ರೋಲ್ ಮಾಡ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ, ಇದರಿಂದ ಭಾರತಕ್ಕೆ ತುಂಬಾನೇ ಅಪಾಯ ಇದೆ ಅಂತ ತುಂಬಾನೇ ಅಭಿಪ್ರಾಯಗಳು ಕೇಳ್ಬರ್ತಾ ಇತ್ತು. ಇನ್ನು ಇದಕ್ಕೆ ಪ್ರತಿಕ್ರಿಯೆ ನೀಡಿರುವಂತ ಶ್ರೀಲಂಕಾ, ಈ ಪೋರ್ಟ್ ವಿಚಾರದಲ್ಲಿ ನಮ್ಮದು ತಪ್ಪಾಗಿದೆ, ಆದರೆ ಭಾರತದ ಭದ್ರತೆ ಹಿತಾಸಕ್ತಿಗೆ ಯಾವುದೇ ಕಾರಣಕ್ಕೂ ಧಕ್ಕೆ ಬರೋದಿಲ್ಲ ಅಂತ ಮಾತನ್ನ ಕೊಟ್ಟಿಲ್ಲ.